ತಂಡ ಸಸ್ಪೆನ್ಸ್ ಥ್ರಿಲ್ಲರ್ ನನ್ನ ಪ್ರಕಾರ ಸಿನಿಮಾ ಭರ್ಜರಿ ಪ್ರಶಂಸೆ ಜೊತೆಗೆ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಆದರೆ ಪ್ರಭಾಸ್ ಅಬ್ಬರ ನೋಡಿ ಕೆಲವೆಡೆ ನನ್ನ ಪ್ರಕಾರ ಸಿನಿಮಾ ಶೋಗಳನ್ನ ತೆಗೆದು ಸಾಹೋಗೆ ರತ್ನಗಂಬಳಿ ಹಾಕಲಾಗಿತ್ತು. ಸಾಹೋ ಮುಗ್ಗರಿಸುತ್ತಿದ್ದಂತೆ ಮತ್ತೆ ನನ್ನ ಪ್ರಕಾರ ಸಿನಿಮಾ ಶೋಗಳ ಸಂಖ್ಯೆ ಹೆಚ್ಚಿಸಲಾಗಿದೆ. ಇಲ್ಲಿದೆ ಆ ಬಗ್ಗೆ ಸ್ಪೆಷಲ್ ಸ್ಟೋರಿ. ಭಾಷಾ ಸಿನಿಮಾಗಳಿಂದ ಕನ್ನಡ ಸಿನಿಮಾಗಳಿಗೆ ಅನ್ಯಾಯವಾಗ್ತಾನೇ ಇದೆ. ನೂರಾರು ಸ್ಕ್ರೀನ್ಗಳಲ್ಲಿ ತೆರೆಗಪ್ಪಳಿಸೋ ಸಿನಿಮಾಗಳು ಕನ್ನಡ ಸಿನಿಮಾಗಳಿಗೆ ಮಾರಕವಾಗ್ತಾನೇ ಇದೆ. ಸದ್ಯ ಸಾಹೋ ವಿಚಾರದಲ್ಲಿ ಹಿಂಗೆ ಆಗಿದೆ. ರಾಜ್ಯದ 500 ಅಧಿಕ ಸ್ಕ್ರೀನ್ಗಳಲ್ಲಿ ತೆರೆ ಕಂಡ ಸಾಹೋ ಕನ್ನಡದ ನನ್ನ ಪ್ರಕಾರ ಮತ್ತು ಕುರುಕ್ಷೇತ್ರ ಸಿನಿಮಾ ಸ್ಕ್ರೀನ್ಗಳನ್ನ ಕಿತ್ತುಕೊಂಡಿತ್ತು. ಆದರೆ ಒಂದೇ ದಿನದಲ್ಲಿ ಲೆಕ್ಕಾಚಾರ ಉಲ್ಟಾ ಆಗಿದೆ. ಮುಗ್ಗರಿಸಿದ ಸಾಹೋ ಹೆಚ್ಚಾಯ್ತು ನನ್ನ ಪ್ರಕಾರ ಶೋಗಳು. ಮತ್ತೆ ಶುರುವಾಯ್ತು ಮಲ್ಟಿ ಲೇಯರ್ಡ್ ಸಸ್ಪೆನ್ಸ್ ಥ್ರಿಲ್ಲರ್ ಹವಾ. ಎಸ್, ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಚಿಕ್ಕ ಪುಟ್ಟ ಸಿನಿಮಾಗಳು ಅದಕ್ಕೆ ದಾರಿ ಮಾಡಿಕೊಡೋದು. ದೊಡ್ಡ ಸಿನಿಮಾಗಳ ಹಾವಳಿಯಿಂದ ಕನ್ನಡ ಸಿನಿಮಾಗಳು ಪದೇ ಪದೇ ಹೊಡೆತ ತಿನ್ನೋದು ಮಾಮೂಲಾಗ್ಬಿಟ್ಟಿದೆ. ಸಾಹೋ ಅಬ್ಬರದಿಂದ ಕನ್ನಡದ ನನ್ನ ಪ್ರಕಾರ ಸಿನಿಮಾಕ್ಕೆ ಭಾರಿ ಹೊಡೆತ ಬಿದ್ದಿತ್ತು. ನನ್ನ ಪ್ರಕಾರ ಸ್ಕ್ರೀನ್ಗಳನ್ನ ಸಾಹೋ ಆಕ್ರಮಿಸಿಕೊಂಡಿತ್ತು. ಚಿತ್ರತಂಡ ಕೂಡ ಕನ್ನಡದ ಸಿನಿಮಾಗಳಿಗೆ ಮೊದಲ ಆದ್ಯತೆ ಕೊಡಿ ಅಂತ ಕೇಳಿಕೊಂಡಿತ್ತು. ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು, ದೊಡ್ಡ ಬಡ್ಜೆಟ್ ಸಿನಿಮಾಗಳು, ಪಾಪ್ಯುಲರ್ ಆಗಿರುವಂತಹ ಸಿನಿಮಾಗಳು, ಪರಭಾಷೆ ಸಿನಿಮಾಗಳು ಬಂದಾಗ ಅವುಗಳನ್ನ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಿ 3-4 ದಿವಸದಲ್ಲಿ, ಒಂದು ವಾರದಲ್ಲಿ ಅದರ ಬಂಡವಾಳವನ್ನ ಮತ್ತೆ ಸಂಪಾದನೆ ಮಾಡುವಂತ ಹೊಸ ಪದ್ಧತಿ ಇತ್ತೀಚೆಗೆ ಜಾರಿಯಲ್ಲಿದೆ. ಒಳ್ಳೇದು, ಒಂದು ವ್ಯಾಪಾರ ದೃಷ್ಟಿಯಿಂದ ಒಳ್ಳೇದು. ಆದರೆ ಯಾವ ಬೆಲೆ ತಿತ್ತು, ಅಟ್ ವಾಟ್ ಕಾಸ್ಟ್? ಅದಕ್ಕೆ ಬಲಿಯಾಗ್ತಾ ಇರೋದು ಸಣ್ಣ ಪುಟ್ಟ ಸ್ಥಳೀಯ ಭಾಷೆ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು. ಈಗ ನನ್ನ ಪ್ರಕಾರ ಹೋದ ವಾರ ರಿಲೀಸ್ ಆಗಿದೆ, ಚೆನ್ನಾಗಿ ಓಡ್ತಾ ಇದೆ, ಒಳ್ಳೆ ಕಲೆಕ್ಷನ್ ಕೂಡ ಇದೆ ಹೋದ ವಾರ. ಆದರೂ ಕೂಡ ದೊಡ್ಡ ಸಿನಿಮಾ ಬಂತು ಅಂದ ತಕ್ಷಣ ಈಗ ಆ ಸಿನಿಮಾ ಕೂಡ ಬಲಿಯಾಗಿ ಈ ಹೊಸ ಸಿನಿಮಾಗಳಿಗೆ ದಾರಿ ಮಾಡಿಕೊಡ್ಬೇಕಾಗಿದೆ. ವಿಜಯ್ ಬಾಲಾಜಿ ನಿರ್ದೇಶನದ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನನ್ನ ಪ್ರಕಾರ. ಕಿಶೋರ್, ಪ್ರಿಯಾಮಣಿ, ಮಯೂರಿ ಅಭಿನಯ ಈ ಸಿನಿಮಾ ಉತ್ತಮ ಪ್ರತಿಕ್ರಿಯೆ ಪಡ್ಕೊಂಡಿತ್ತು. ಸಿನಿಮಾ ನೋಡಿದವರೆಲ್ಲ ಸಕ್ಕ ಥ್ರಿಲ್ಲಿಂಗ್ ಇದ್ರು. ಇನ್ನೇನೋ ಸಿನಿಮಾ ಟೇಕ್ ಆಫ್ ಆಗ್ತಿದೆ ಅಂದುಕೊಳ್ಳುವಾಗ್ಲೇ ಸಾಹೋ ಬಿರುಗಾಳಿ ಎದ್ದಿತ್ತು. ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್ನ ಮೂವೀಸ್ನ ಹಾಕ್ತಾ ಇದ್ದಾರೆ, ಇಟ್ಸ್ ನಾಟ್ ರಾಂಗ್ ಆಟ್ ಆಲ್. ಬಟ್ ಇಟ್ಸ್ ಜಸ್ಟ್ ಅ ಹಂಬಲ್ ರಿಕ್ವೆಸ್ಟ್ ಸೇಯಿಂಗ್ ದಟ್ ಕನ್ನಡ ಸಿನಿಮಾನ ಕೂಡ ಫುಲ್ಲಾಗಿ ತೆಗೆದೆ, ಇನ್ನು ಸ್ವಲ್ಪ ಶೋಸ್ ಹಾಕಿ ಮಲ್ಟಿಪ್ಲೆಕ್ಸ್ ಸಿನಿಮಾಸಲ್ಲಿ. ಖಂಡಿತ ಎಲ್ಲರೂ ಬರ್ತಾರೆ ಮಲ್ಟಿಪ್ಲೆಕ್ಸ್ ಸಿನಿಮಾಸ್ ಕನ್ನಡ ಸಿನಿಮಾನ ನೋಡೋಕ್ಕೆ. ಸೊ ದಯವಿಟ್ಟು ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಫ್ರಮ್ ಆಲ್ ಆರ್ ಸೈಡ್ ದಟ್ ಕನ್ನಡ ಸಿನಿಮಾನ ಎನ್ಕರೇಜ್ ಮಾಡಿ, ಎಲ್ರಿಗೂ ಸಪೋರ್ಟ್ ಮಾಡಬೇಕು. ಆದರೆ ನಮ್ಮ ಕನ್ನಡ ಸಿನಿಮಾಗಳನ್ನು ನಾವು ಕಡೆಗಣಿಸಬಾರದು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನಮ್ಮ ಚಿತ್ರತಂಡದ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂದರೆ, ನಮ್ಮ ಮಲ್ಟಿಪ್ಲೆಕ್ಸ್ ಗಳಲ್ಲಿ ನಮಗೆ ಶೋಸ್ ಬೇಕು. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಸಾಹೋ ಸಿನಿಮಾ ಪ್ರೇಕ್ಷಕರ ನಿರೀಕ್ಷೆ ತಲುಪುವಲ್ಲಿ ವಿಫಲವಾಗಿದ್ದು ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ಪಡ್ಕೊಂಡಿದೆ. ಇದೇ ಕಾರಣಕ್ಕೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಾಹೋ ಬದಲು ನನ್ನ ಪ್ರಕಾರ ಚಿತ್ರಕ್ಕೆ ಜಾಗ ಮಾಡಿಕೊಡಲಾಗ್ತಿದೆ. ಇದು ಚಿತ್ರತಂಡ ಹುಮ್ಮಸ್ಸು ಹೆಚ್ಚಿಸುವಂತೆ ಮಾಡಿದೆ. ಕುಟುಂಬ ಸಮೇತರಾಗಿ ನೋಡಬಹುದಾದ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನನ್ನ ಪ್ರಕಾರ. ವಿನಯ್ ಬಾಲಾಜಿ ಟೇಕಿಂಗ್, ಟೈಟ್ ಸ್ಕ್ರೀನ್ ಪ್ಲೇ, ಕಲಾವಿದರ ಅದ್ಭುತ ಅಭಿನಯ ಇರೋ ನನ್ನ ಪ್ರಕಾರ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ. ನೀವು ಮಿಸ್ ಮಾಡದೆ ನನ್ನ ಪ್ರಕಾರ ಸಸ್ಪೆನ್ಸ್ ಥ್ರಿಲ್ ಎಂಜಾಯ್ ಮಾಡಿ. 350 ಕೋಟಿ ಸಾಹೋಗಿಂತ ಕನ್ನಡದ ಚಿಕ್ಕ ಸಿನಿಮಾ ನನ್ನ ಪ್ರಕಾರ ನಿಮಗೆ ಇಷ್ಟವಾಗೋದು ಗ್ಯಾರಂಟಿ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ 5.